ಇವತ್ತು ಮಾನ್ಯ ಕುಮಾರಸ್ವಾಮಿಯವರು ಉದಾಹರಣೆಗೆ ಹೇಳ್ತೀನಿ ಒಂದು ಇಡೀ ರಾಜ್ಯಕ್ಕೆ ಬೆಳಕು ಕೊಟ್ಟಂಥದ್ದು ನಮ್ಮ ಶರಾವತಿ ಸಂತ್ರಸ್ತರು ಅದು ಅರಣ್ಯ ಸಂರಕ್ಷಣೆ ಕಾಯ್ದೆ ಬರಕ್ಕಿಂತ ಪೂರ್ವದಲ್ಲಿನೇ ಐವತ್ತರವತ್ತು ದಶಕದಲ್ಲಿ ಆ ಒಂದು ಯೋಜನೆ ಆಣೆಕಟ್ಟು ನಿರ್ಮಾಣ ಮಾಡಲಾಗಿದೆ ಸುಮಾರು ಸಾವಿರಾರು ಜನ ರೈತರು ಆ ರೈತರಿಗೆ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿನೇ ಪುನರ್ವಸ್ತಿ ಮಾಡಿದ್ದಂಥ ಏನೊಂದು ಮತ್ತು ಅವರಿಗೆ ಕೊಟ್ಟಂಥ ಭೂಮಿ ಇತ್ತು ಆ ಭೂಮಿ ರಾಜ್ಯ ಸರ್ಕಾರ ಡಿನೋಟಿಫೈ ಮಾಡಿದಂಥದ್ದು ಅದು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಅದನ್ನು ಕ್ವಾಶ್ ಮಾಡಿದೆ ಅದನ್ನು ಕ್ವಾಶ್ ಮಾಡಿ ಇವತ್ತು ಸರಿಯಾದ ರೀತಿಯಲ್ಲಿ ನಿಯಮ ಫಾಲೋ ಮಾಡಿ ಅಂತ ಹೇಳಿದ ನಂತರ ಅವರಂತೂ ನ್ಯಾಯಯುತವಾಗಿ ಅವರಿಗೆ ನಾವು ಕೊಡುವಂಥದ್ದು ಪುನರ್ವಸ್ತಿ ಕೊಡುವಂಥದ್ದು ಅದಕ್ಕಾಗಿ ಈಗ ನಾನು ಮಂತ್ರಿ ಆದಮೇಲೆ ಮತ್ತೆ ಒಂದು ಸಭೆ ಮಾಡಿ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಈಗ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಐ ಎ ಹಾಕಿದ್ದೇವೆ ಅಲ್ಲಿ ಹೀಗಾಗಿ ಇವತ್ತು ಅದು ಹೆಂಗೆ ಆಯಿತು ಅಂತ ಹೇಳಿದರೆ ಹೈಕೋರ್ಟಲ್ಲಿ ಒಬ್ಬರು ಹೋಗಿ ಇದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಎರಡರ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಪೂರ್ವಾನುಮತಿ ಪಡಲೇಬೇಕು ಎಂದು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಈ ತೀರ್ಪಿನ ಬಳಿಕ ರಾಜ್ಯ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೆರಡರ ಅನ್ವಯ ತನ್ನ ಎಲ್ಲ ಅಧಿಸೂಚನೆಯನ್ನು ಹಿಂಪಡೆದಿದ್ದು ಇದು ದಿನಾಂಕ ಹದಿನಾರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ಮೂರ ಗೆಜೆಟ್ನಲ್ಲಿಯೂ ಪ್ರಕಟವಾಗಿದೆ ಪ್ರಕಟವಾಗಿದೆ ಇದು ಗೆಜೆಟ್ ಇದೆ ಈ ಗೆಜೆಟ್ನಲ್ಲಿ ಇವತ್ತು ಈಗಾಗಲೇ ಇವೆಲ್ಲ ಅಧಿಸೂಚನೆಗಳು ಇವತ್ತು ಎಲ್ಲವನ್ನೂ ಹಿಂಪಡೆದಿದ್ದಾರೆ ನೋಡಿ ಇದರಲ್ಲಿ ಏನು ಹೇಳ್ತಾರೆ ಇಫ್ ಎನಿ ಆಫ್ ದ ಆಫೀಸರ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಲಾಯಿಂಗ್ ನಾನ್ ಫಾರೆಸ್ಟ್ ಆಕ್ಟಿವಿಟೀಸ್ ಮ್ಯಾಟರ್ ಆಫ್ ಟು ದಟ್ ಕ್ರಿಮಿನಲ್ ಲಾ ಶಾಲ್ ಬಿ ಸೆಟ್ ಇನ್ ಮೋಷನ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಅಗೇನ್ಸ್ಟ್ ದ ಕನ್ಸರ್ನ್ ಆಫೀಸರ್ಸ್ ಬೈ ಟೇಕಿಂಗ್ ರಿಕ್ವೆಸ್ಟ್ ಟು ಸೆಕ್ಷನ್ ತ್ರೀ ಎ ರೆಡ್ ವಿತ್ ಸೆಕ್ಷನ್ ಬಿ ಆಫ್ ನೈನ್ಟೀನ್ ಏಯ್ಟಿ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇವತ್ತು ಅದೇ ರೀತಿಯಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ಆತ್ಮೌಲಕನ ಮಾತು ಮಾಡಿಕೊಳ್ಳಲಿ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಏನು ಅವರಿಗೆ ಅವರ ಇಲಾಖೆ ಅಧಿಕಾರಿಗಳು ಇವತ್ತು ತಪ್ಪು ದಾರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಯಾಕೆಂದರೆ ಅವರು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಇವತ್ತು ಅವರೇನು ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ದು ಏನು ಸ್ವಾರ್ಥ ಇದೆ ಇಲ್ಲಿ ಅಲ್ಲೇ ನಾ ಅರಣ್ಯ ಇಲಾಖೆ ಏನಿದೆ ಅರಣ್ಯ ಇಲಾಖೆ ಜಮೀನಲ್ಲಲ್ಲಿ ಏನಾದರೂ ನಾವು ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ನಾನು ಆ ಜಮೀನು ಇವತ್ತು ಬ್ಯಾಂಗ್ಳೂರ್ ಕಾಂಕ್ರೀಟ್ ಸ್ಟ್ರಕ್ಚರ್ ಆಗಿದೆ ಲಂಗ್ ಸ್ಪೇಸ್ ಕಡಿಮೆ ಆಗಿದೆ ಬ್ಯಾಂಗ್ಳೂರಿನಲ್ಲಿ ಇವತ್ತು ಬರೀ ಕಟ್ಟಡಗಳು ಬರ್ತಾ ಇದೆ ಸಂಚಾರ ದಟ್ಟಣೆ ಆಗ್ತಾ ಇದೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಲ್ಲೂ ಒಂದು ಲಾಲ್ಬಾಗ್ ಥರ ಟ್ರೀ ಪಾರ್ಕ್ ದೊಡ್ಡ ಮಟ್ಟದಲ್ಲಿ ಮಾಡಿದರೆ ಒಂದು ಒಳ್ಳೆ ರೀತಿಯಿಂದ ಪ್ರಕೃತಿ ಪರಿಸರ ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಇವತ್ತು ನಾನು ಆ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ ಇವತ್ತು ಅವರೇನು ನಮಗೆ ದಾನ ಕೊಟ್ಟಿದ್ದಾರೆ ಅಂತೇನು ಇದ್ದಾರೆ ಇವತ್ತಾಯಿತು ನಾವು ದಾನ ಕೊಟ್ಟರೆ ಏನು ಬೇಕಾಗಿದ್ದು ಮಾಡ್ಬೋದು ಅಂತ ಹೇಳಿ ಅದು ಒಂದು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ನಡೆಯುವಂಥ ಒಂದು ಕೈಗಾರಿಕೆ ಇದೆ ಆ ಕೈಗಾರಿಕೆ ನಡಿಬೇಕು ಅಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಅನ್ನುವಂಥ ಒಂದು ಆಲೋಚನೆಯಿಂದ ಇವತ್ತು ಆ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡು ಅರವತ್ತ್ಮೂರರಲ್ಲಿ ದಾನ ಕೊಟ್ಟಂಥದ್ದು ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆ ಕಂದಾಯ ಇಲಾಖೆಗೆ ಬರೋದಿಲ್ಲ ಈ ಜಮೀನು ಅರಣ್ಯ ಇಲಾಖೆದು ಇವತ್ತು ಅರಣ್ಯ ಇಲಾಖೆ ಜಮೀನು ಬಂದು ಬೇರೆ ಬೇರೆ ಇಲಾಖೆಯವರು ನಾವು ಯಾರಿಗಾರ ದಾನ ಕೊಡ್ತೀವಿ ಅಂತೇಳಿದರೆ ಅದು ಕಾನೂನುಬದ್ಧವಾಗಿ ಆಗುತ್ತಾ ಅದ್ರ ಬಗ್ಗೆ ತಿಳ್ಕೊಳ್ಬೇಕಲ್ಲ ಆ ವಿಚಾರ ಇವತ್ತು ರಾ ಅದೇ ರೀತಿಯಲ್ಲಿ ನೋಡಿ ಮೇಲೆ ಎಚ್ ಎಮ್ ಟಿ ಇವತ್ತವರು ಅವರು ವಶದಲ್ಲಿರುವಂಥ ಒಂದು ಜಮೀನು ಏನು ಮಾಡಿದ್ದಾರೆ ಹಲವು ಖಾಸಗಿ ಸಂಸ್ಥೆಗಳಿಗೆ ಅವರು ಮಾರಾಟ ಮಾಡಿದ್ದಾರೆ ಆ ಜಮೀನು ಇವತ್ತು ಯಾವುದೇ ಒಂದು ಎಚ್ ಎಂ ಟಿ ಸಂಸ್ಥೆ ಒಂದು ಆಲೋಚನೆ ಮಾಡಲಿ ಇದೇನು ಕೈಗಾರಿಕೆ ಇದೆಯಾ ಅಥವಾ ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆ ಇದೆ ನೀವು ರಿಯಲ್ ಎಸ್ಟೇಟ್ ನಡೆಸಲಿಕ್ಕೆ ಅರಣ್ಯ ಇಲಾಖೆ ಜಮೀನು ದಂದ ಇಲಾಖೆ ವತಿಯಿಂದ ದಾನವಾಗಿ ತೆಗೆದುಕೊಂಡಿದ್ದೀರಾ ಈ ಪ್ರಶ್ನೆ ಉದ್ಭವ ಆಗುತ್ತಲ್ಲ ಇವತ್ತೊಂದು ವೇಳೆ ಅವರಿಗೆ ನೋಡಿ ಈಗ ಹಲವು ಕಂಪನಿಗಳಿಗೆ ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಕೊಟ್ಟಿದ್ದಾರೆ ರಮಣ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ ದೂರದರ್ಶನ್ ಕೇಂದ್ರ ಕೊಟ್ಟಿದ್ದಾರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಸ್ಟಲ್ ಇಂಜಿನಿಯರಿಂಗ್ ಫಾರ್ ಫಿಶರಿ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಾರಾಟ ಮಾಡಿದ್ದಾರೆ ಬ್ಯಾಂಕ್ ಆಫ್ ಇಂಡಿಯಾ ಇನ್ಕಮ್ ಟ್ಯಾಕ್ಸ್ ವಿಜಯ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ Central Water Commission, Defense Research and Development Organization, Canada Bank, National Academy of Customs and Aquatics, Vijaya Bank, Central Public Works Department, National Technical Research Organization, Ramana Research Institute, Direct Taxes Regional Training Institute, Onward Engineers, Maxwell Magnetics, you a private company. Godo. Maxwell Magnetics. What is do it? Dollars Construction and Engineers Private Limited. US Steel Company, Silverline Estates, Anirya Project Management Services Private Limited, Air Force Naval Housing Board, Manne Construction Company Limited, AMR Constructions, Bhagyanagar Metals Limited, Macro Precision Components, AMR Constructions Limited, Brigade Enterprises, Bhagmane Developers, Universal Ink Factory, Sridevi Hospital, Royal Skyscrapers, -Sky ಪ್ರೀಮಿಯಂ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಸುಂದರಂ ಫೈನಾನ್ಸ್ ಲಿಮಿಟೆಡ್ ಸಿಟಿ ಬ್ಯಾಂಕ್ ಮಹಾಲಕ್ಷ್ಮಿ ಇಂಜಿನಿಯರಿಂಗ್ ವರ್ಕ್ಸ್ ಒಟ್ಟಿಗೆ ನೋಡಿ ನೂರ ಅರವತ್ತು ಎಕರೆ ಹನ್ನೊಂದು ಗುಂಟೆ ಅರವತ್ತು ಎಕರೆ ಹನ್ನೊಂದು ಗುಂಟೆ ಮಾರಾಟ ಮಾಡಿದ್ದು ಇಲ್ಲಿದೆ ನೂರ ಅರವತ್ತಿದೆ ಇಲ್ಲಿ ಇದ್ದಿದೆ ಎರಡು ಸಾವಿರ ಆರು ತನಕ ಡಿಟೇಲ್ಸ್ ಕೊಡ್ಲಿಕ್ಕೆ ಹೇಳ್ತೀನಿ ನೋಡಿ ಮುನ್ನೂರ ಹದಿಮೂರು ಕೋಟಿ ಅಫಿಷಿಯಲ್ ಆಗಿ ಮುನ್ನೂರ ಹದಿಮೂರು ಕೋಟಿ ಅರವತ್ತೈದು ಲಕ್ಷ ಐವತ್ತೆರಡು ಸಾವಿರ ಆರುನೂರ ಎಂಬತ್ತೊಂದು ರೂಪಾಯಿ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಆರರವರೆಗೆ ಎರಡ್ ಸಾವಿರ ಆರಕ್ಕೂ ಆಗಿದೆ ಮಾರಾಟ ಮಾಡಿದ್ದಾರೆ ಈಗ ಒಂದು ಪ್ರಶ್ನೆ ಅವರು ಹೇಳಿದ್ರು ಇವತ್ತು ಇದು ಅರಣ್ಯ ಇಲಾಖೆಗೆ ಸಂಬಂಧ ಪಡೋದಿಲ್ಲ ಅಂತ ಹಾಗಿದ್ರೆ ಅರಣ್ಯ ಇಲಾಖೆಗೆ ಸಂಬಂಧ ಪಡದೆ ಇದ್ರೆ ಇವತ್ತು ನೋಡಿ ಒಂದು ಅಯ್ಯ ಇರಲಿ ಇವರೊಂದು ನಮಗೆ ಮಾರಾಟ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಕೊಟ್ಟಿದ್ದಾರಲ್ಲ ಹಿಂದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ